ನಾವು ಮತ್ತೆ ಸಿದ್ದರಾಮಯ್ಯ ಅವರು ಪ್ರವಾಸ ಮಾಡ್ತಾ ಇದ್ರೆ ಅದರಲ್ಲಿ ಆದ್ರೆ ನಿಮ್ಮಷ್ಟೇ ಉರುಪು ಮತ್ತೆ ಉತ್ಸಾಹ ನಿಮ್ಮ ಹಿಂದೆ ಇರುವಂತಹ ನಾಯಕರುಗಳ ನಡುವೆ ಇದೆಯಾ? ನಿನ್ನೆ ರಮೇಶ್ ಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದರೂ ಕೂಡ ಗೈರಹಾಜರಾಗ್ತಾರೆ. ನೋಡ್ರಿ, ಏನು ಎಲ್ಲ ಲೀಡರ್ನ ಕರ್ಕೊಂಡು ಹೋಗಕ್ಕಾಗ್ತದೆ? ನಾವು ಎಲ್ಲ ಲೀಡರ್ ಕರ್ಕೊಂಡು ಹೋಗಕ್ಕಾಗಲ್ಲ. ಸಿ, ನಾವು ಮೂರು ಜನದ ಮೇಲೆ ನಾಲ್ಕು ಜನದ ಮೇಲೆ ಭಾಷಣ ಮಾಡೋಕ್ಕಾಗಲ್ಲ. ಅವ್ರದೇ ಆದಂತಹ ರೆಸ್ಪಾನ್ಸಿಬಿಲಿಟಿ ಇದೆ. ರಮೇಶ್ ಕುಮಾರ್ಗೆ ತಂದೇ ಆದಂತಹ ಕ್ಷೇತ್ರ, ಅಕ್ಕಪಕ್ಕ ಕ್ಷೇತ್ರ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಏನು ತೊಂದರೆ ಇಲ್ಲ, ಯಾವಾಗ ಬರಬೇಕು ಎಲ್ಲಿಗೆ ಬರಬೇಕು ಬರ್ತಾರೆ. ಈ ಕೃಷ್ಣ ಬೈರೇಗೌಡರು ಈಗ ನೋಡಿ, ಇಲ್ಲಿ ನಮ್ಮ ಸುಧಾಕರ್ ಇವರೆಲ್ಲ ಬಂದಿದ್ದಾರೆ, ಅವರೆಲ್ಲ ದಿನ ಬರೋಕ್ಕಾಗ್ತದ? ನೆನ್ನೆ ಯಾಕೆ ಬರಲಿಲ್ಲ ಕೃಷ್ಣ ಬೈರೇಗೌಡರನ್ನು ಕೇಳಿದ್ರೆ, ಅವ್ರ ಕ್ಷೇತ್ರ ಇದೆ, ಅವ್ರ ಕ್ಷೇತ್ರದಲ್ಲಿ ಅದನ್ನ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಹಂಗೆ ಕೆಲವೆಲ್ಲ ಇದು, ನನ್ನ ಕ್ಷೇತ್ರಕ್ಕೆ ಹೋಗಕ್ಕೆ ನನ್ನ ಟೈಮ್ ಇಲ್ವಲ್ಲ. ಸೊ ಅದೆಲ್ಲ ನೀವು, ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತೇನು ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾ ಈಗ ಎಲ್ಲರೂ ಸಿದ್ದರಾಮಯ್ಯ ಜೊತೆ ಹೋಗಕ್ಕಾಗ್ತದ? ಈಗ ಬಿಜೆಪಿಯವರು ಎಲ್ಲರೂ ಕಟ್ಕೊಂಡು ತಿರ್ತಾ ಇದ್ದಾರೆ. ಅವ್ರಿಗೇನ ದೊಡ್ಡ ದೊಡ್ಡ ಲೀಡರ್ಗಳು ಮಂತ್ರಿಗಳು ಬೇಕಾದಷ್ಟು ಇದ್ದಾರೆ. ನಮ್ಮಲ್ಲಿ ಸಣ್ಣ ಲೀಡರ್ಗಳಿದ್ದಾರೆ, ನಾವು ಸಣ್ಣ ಲೀಡರ್ಗಳು ಇಟ್ಕೊಂಡು ಜನಕ್ಕೆ ಹಳ್ಳಿಗೆ ತಲುಪೋನ್ ಬೇಕೇ ಹೊರತು ವಿಮಾನದಲ್ಲಿ ಓಡಾಡೋನ್ ಬೇಡ. ಈಗ ಅವರು ರಥಯಾತ್ರೆ ಶುರು ಮಾಡ್ತಾ ಇದ್ದಾರೆ, ರಥಾರು ಮಾಡಲಿ, ಹೆಲಿಕಾಪ್ಟರ್ ಆರು ಹೋಗ್ಲಿ, ಸ್ಪೆಷಲ್ ಜೈಟ್ ಮಾಡಿಕೊಂಡು ಸ್ಪೆಷಲ್ ಪ್ಲೇನ್ಗಳನ್ನೆಲ್ಲ ಮಾಡಿಕೊಂಡು ಬೇಕಾದ್ರೆ ಹೊಸ ಏರ್ಪೋರ್ಟ್ನೆ ಮಾಡಿಕೊಂಡು ತಿರುಗಿಕೊಳ್ಳಿ, ಏನು ತೊಂದರೆ ಇಲ್ಲ. ನಾವು ಜನರ ಹೃದಯದಲ್ಲಿ ಇರ್ತೀವಿ, ಅವ್ರ ಆಕಾಶದಲ್ಲಿ ಇರ್ತಾರೆ. ಸರ್, ನಿನ್ನೆ